ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇದೆ, ಬೆಂಗಳೂರು ವಿಧಾನಸಭೆ ಚಲೋ ಪ್ರೋಗ್ರಾಮ್, ಅದು ಕರ್ನಾಟಕ ದಲಿತ ಸಂಘರ್ಷ ಅಂಬೇಡ್ಕರ್ ವಾದದ ಮೂಲಕ ಆಗ್ತಾ ಇದೆ, ಎಲ್ಲ ದಲಿತ ಸಂಘಟನೆ ಸಹಕಾರ ಮಾಡ್ತಿದ್ವಿ. ಇಲ್ಲಿ ದಲಿತರ ಬಗ್ಗೆ ಮತ್ತು ಈ ಎಲ್ಲ ಸರ್ಕಾರಿ ದಾಖಲೆಗಳನ್ನು ಇಟ್ಟುಕೊಂಡು, ಯಾರು ಭೂ ಮಾಲಕರಿದ್ದಾರೆ ಎಲ್ಲ ಸರ್ಕಾರಿ ದಾಖಲೆಯನ್ನು ಇಟ್ಟುಕೊಂಡು ನಾಗರಿಕ ಸೇವಾ ಟ್ರಸ್ಟ್ ಈ ದಲಿತರಿಗೆ ಭೂಮಿ ಕೊಡಬೇಕು ಅನ್ನೋದನ್ನೊಂದು ಹಕ್ಕು, ಇದು ಯಾವುದು ದಾಖಲೆಗಳನ್ನ ಇಟ್ಕೊಂಡು ಕಾನೂನು ಪರ ಹೋರಾಟಗಳನ್ನು ಸಹ ಮಾಡ್ತಾ ಇದೆ. ನಾವು ಅದರಲ್ಲಿ ಜಂಟಿ ಕ್ರಿಯೆ ಸಮಿತಿಯಲ್ಲಿ ನಾವು ಸಹ ಸದಸ್ಯರು, ಮತ್ತು ಬ್ಯೂ ಹೊಕ್ಕತ್ತ ಸಮಿತಿಯಲ್ಲಿ ನಾವು ಇವರು ಸಂಚಾಲಕರಾಗಿದ್ದಾರೆ, ನಾನು ಸಹ ಸಂಚಾಲಕನಾಗಿದ್ದುಕೊಂಡು ಸಹ ಅವರಿಗೆ ಈ ಒಂದು ಥರದ ಕೆಲಸದಲ್ಲಿ ಕೈ ಜೋಡಿಸಲಿಕ್ಕೆ ನಾವು ಬದ್ಧರಿದ್ದೇವೆ, ಮತ್ತು ನಮ್ಮ ಸಂಘಟನೆ ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಆದ್ದರಿಂದ ನಮಗೆ ಈ ಭೂ ಹಕ್ಕತ್ತಾಯ ಸಮಿತಿಯನ್ನು ನಾಳ್ದು ಡಿಸೆಂಬರ್ 31ಕ್ಕೆ ನಾವು ಮಾಡ್ತಾ ಇದ್ದೇವೆ. ಆಗ ಸರ್ಕಾರದ ಪ್ರತಿಕ್ರಿಯೆ ಏನು ಅಂತ ನಮಗೆ ಗೊತ್ತಾಗ್ತದೆ. ಒಂದು ವೇಳೆ ಸರ್ಕಾರದವರು ಇದಕ್ಕೆ ಮಾನ್ಯತೆ ಕೊಟ್ಟರೆ ಭಾರಿ ಒಳ್ಳೆಯದು, ಭಾಳ ಒಳ್ಳೆಯದು. ನಂತರ ದಿನಗಳಲ್ಲಿ ಟ್ರಸ್ಟಿನ ಜೊತೆ ಸೇರಿಕೊಂಡು ಕಾನೂನು ಹೋರಾಟದಲ್ಲಿ ಸಹ ನಾವು ಮುಂದೆ ಹೋಗಲಿಕ್ಕೆ ತಯಾರಿದ್ದೇವೆ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಧರ್ಮಸ್ಥಳದ ಕಾಲೋನಿ ಬಗ್ಗೆ, ನನ್ನ ಹೆಸರು ಸೋಮಕ್ಕಿ ಅಂತೇಳಿ, ನಾನು ನಾಗರಿಕ ಸೇವಾ ಟ್ರಸ್ಟಿನ ಉಪಾಧ್ಯಕ್ಷನಾಗಿದ್ದೇನೆ, ಮತ್ತು ದಲಿತ ಅಭಿವೃದ್ಧಿ ಸಮಿತಿಯಲ್ಲಿ ಮಾಜಿ ಸಂಚಾಲಕನಾಗಿದ್ದೆ. ಧರ್ಮಸ್ಥಳ ಕಾಲೋನಿಗೆ ಸಂಬಂಧಪಟ್ಟಂತೆ ಅಲ್ಲಿ 128 ಮನೆಗಳು ಇವೆ. ಅದರಲ್ಲಿ 115 ಮನೆಗಳು 94Cಯಲ್ಲಿ ಮಂಜೂರಾಗಿದೆ. ಬಾಕಿ 13 ಮನೆಗಳನ್ನು ನೀವು ಬೇರೆ ಸ್ಥಳಕ್ಕೆ ಹೋಗಿ ಅಂತ ಹೇಳಿ ಧರ್ಮಸ್ಥಳದಿಂದ ಒತ್ತಡ ಇದೆ. ಧರ್ಮಸ್ಥಳ ಯಾವ ಧರ್ಮಸ್ಥಳದ ಸರ್ಕಾರ ಹೇಳ್ಬೇಕು, ಧರ್ಮಸ್ಥಳ ಹೆಂಗೆ ಹೇಳುತ್ತೆ? ಅಲ್ಲ, ಅವರ ಜಾಗದಲ್ಲಿ ಉಂಟಂತ, ಅವರ ಪಟ್ಟ ಜಾಗದಲ್ಲಿ ಈ 13 ಮನೆಗಳು ಸೇರ್ಪಡೆ ಆಗಿವೆ ಅಂತ ಹೇಳಿ ಅವರು ಹೇಳುವಂಥದ್ದು. ನೀವು ಬೇರೆ ಕಡೆ ಹೋಗಿ ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಅದರಲ್ಲಿ ಅವರು ನಾವು ಹೋದಾಗ ಈ ಥರ ಯಾರು ಮೊದಲೆಲ್ಲ ಜಾಗ ತುಂಬ ಇತ್ತು, ಎಲ್ಲ ನಮ್ಮವರು ಸೇರಿ ಅಲ್ಲಿ ಮನೆ ಎಲ್ಲ ಮಾಡ್ಕೊಂಡಿದ್ದೆ. ಕೆಲಸಕ್ಕೆ ಅಲ್ಲಿಗೆ ಹೋಗ್ಬೇಕು ತಾನೇ? ಅಲ್ಲಿ ಎಲ್ಲ ಸ್ಕ್ಯಾವೆಂಜರ್ಸ್ ವರ್ಕ್ ಮಾಡುವಂಥದ್ದು, ಅಲ್ಲಿಗೆ ಹೋಗಬೇಕಾದ ಅನಿವಾರ್ಯ ಇತ್ತು, ಮಾಡ್ತಾ ಇದ್ದಾರೆ. ಅದರಲ್ಲಿ 115 ಮನೆಗಳು ಈಗ 94Cಯಲ್ಲಿ ಅರ್ಜಿ ಹಾಕಿದಾಗ ಅವರಿಗೆ ಸ್ಯಾಂಕ್ಷನ್ ಆಯಿತು. 13 ಮನೆಗಳು ಈಗಲೂ ಇದೆ, ಅವರನ್ನು ಬೇರೆ ಕಡೆ ನೀವು ಹೋಗಿ ಅಂತ ಹೇಳಿ, ಇಲ್ಲಿ ನಮ್ಮ ಜಾಗ ನಮಗೆ ಬೇಕು ಅಂತ ಹೇಳಿ ಧರ್ಮಸ್ಥಳ. ಅವರಿಗೆ ಬೇಕಾದಷ್ಟು ಜಾಗಗಳು ಇವೆ. ಯಾರಿಗೆ ವಂಶ ಪಾರಂಪರ್ಯ ಬಂದದಂತ ಅವರು ರೆಕಾರ್ಡ್ ಮಾಡಿಕೊಂಡಿದ್ದಾರಲ್ಲ, ಅವ್ರ ಜಾಗ ಅಲ್ಲ ಅದು. ಯಾರ್ದು? ಧರ್ಮಸ್ಥಳದ್ದು ಅಲ್ಲ, ಧರ್ಮಸ್ಥಳದ ಜಾಗ ಅವರ ಇದು ಇದರಲ್ಲಿ ಬಂದದ್ದು. ಅವರು ಹೇಳ್ತಾ ಇದ್ದಾರೆ ಈಗ ನಮ್ಮ ಇದು ನಮ್ಮ ಸುಪರ್ದಿಯಲ್ಲಿ ಬರುವಂತ ಜಾಗ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮದು ಏನು ಹೇಳಿ, ಅದು ಅವ್ರ ಜಾಗನೋ ಅಲ್ವೋ? ಅಲ್ಲ, ಅದಕ್ಕೆ ನಾವು ಬೇರೆ ಅದನ್ನು ಸಾಬೀತು ಮಾಡಲಿಕ್ಕೆ ಅಲ್ಲಿ ಹೋಗಿಲ್ಲ. ಆದರೆ ಈ ಬಡ ಕುಟುಂಬದವರು ಅಲ್ಲಿ 13 ಮಂದಿ ಇದ್ದಾರಲ್ಲ, ಅವರಿಗೆ ಈಗ ಒಂದು ಸ್ವಲ್ಪ ದಾರಿ ಕಾಣದಾಗೆ ಆಗಿದೆ. ಯಾಕಂದರೆ ಇವರು ಎಲ್ಲ ಅಧಿಕಾರಿಗಳನ್ನು ಮಿನಿಸ್ಟರ್ಗಳನ್ನೆಲ್ಲ ಬಂದಾಗ ಅಲ್ಲಿಗೆ ಬುಟ್ಟಿಗೆ ಹಾಕ್ಕೊಳ್ಳುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಇವರಿಗೆ ಅಷ್ಟು ಮಟ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲ, 5 ಸೆಂಟ್ ಜಾಗಗಳಲ್ಲಿ ಹೌದು ಅಷ್ಟೇ. ಅದು ಅವರ ಅಜ್ಜ ಮುತ್ತಂಜರು ಎಲ್ಲ ಇದ್ದ ಕಾಲದಿಂದಲೂ ಇದ್ದಾರೆ ಅಲ್ಲಿ. ಇವರೆಲ್ಲ ಹೋಗೋದೇ ಅಲ್ಲ ಅಲ್ಲಿಗೆ. ಇಲ್ಲ, ಮಾಡುವುದಿಲ್ಲ. ಯಾಕಂದ್ರೆ ಹೇಳಿದ್ರೆ ನೋಡಿ, ನಾನು ಆಗ ಹೇಳಿದ ಹಾಗೆ ವಸಂತ ಬಂಗೇರವರು ಎಮ್ ಎಲ್ ಎ ಆಗಿದ್ದಾಗ ಈ 116 ಮನೆಗಳು ಏನು ಉಂಟ ಅವರಿಗೆ ಸಂಪೂರ್ಣ ಒಂದು ರೆಕಾರ್ಡನ್ನು ಮಾಡಿಕೊಟ್ಟದ್ದು ಅವರೇ. ಅವರು ಆದರೂ ಕೂಡ ಅವ್ರಿಗೆ ಕೂಡ ಒತ್ತಡ ಇತ್ತು ಅಲ್ಲಿಂದ, ಮಾಡಬಾರ್ದು ಅಂತದಕ್ಕೆ ಎಲ್ಲ ಇದು ಹೋಗಬೇಡಿ ನೀವು ಅಂತೇಳಿ. ಆದರೂ ಕೂಡ ಅವರು ಧೈರ್ಯವಾಗಿ ಆ ಒಂದು ದಲಿತರ ಒಂದು ಕಾಳಜಿಯನ್ನು ಇಟ್ಟುಕೊಂಡೇ ಅವರು ಈ ಒಂದು ವಿಷಯಕ್ಕೆ ಬಂದಿರುವಂಥದ್ದು. ಇನ್ನೊಂದು ವಿಚಾರ ಏನು ಅಂತ ಹೇಳುವಂಥದ್ದು ಅಂತ ಹೇಳಿದ್ರೆ ನೋಡಿ, ಇವರು ಇವರ ಜಾಗ ಹೇಗೂ ಸರ್ಕಾರಿ ಜಾಗವನ್ನು ಹೇಗೂ ಅತಿಕ್ರಮಣ ಮಾಡಿಕೊಂಡಿದ್ದಾರೆ, ಇನ್ನು ಇನ್ನೊಬ್ಬರ ಜಾಗವನ್ನು ಕೂಡ ಅತಿಕ್ರಮಣ ಮಾಡಿಕೊಂಡಿರುವಂಥದ್ದು. ಉದಾಹರಣೆಗೆ ಇವರ ಹೆಸರು ಅರುಣ್ ಬಳಿಯಾರ್ ಅಂತೇಳಿ, ಅಲ್ಲಿ ಧರ್ಮಸ್ಥಳ ಗ್ರಾಮದ ಒಂದು 2 ಕಿಲೋಮೀಟರ್ ದೂರದಲ್ಲಿರುವಂಥ ಇವರ ಮನೆ ಇರುವಂಥದ್ದು. ಇವರ ಹಿರಿಯರು, ಇವರ ತಂದೆ ತಾಯಿಯವರೆಲ್ಲ ಒಂದು
ಅಲ್ಲೇ ಸ್ಥಳ ಪಕ್ಕದಲ್ಲಿ ಅರುಣ ಇದು ಬಳಿಯಾರ್ನ ಪಕ್ಕದಲ್ಲಿ ಒಂದು ಬೇಲಿಯೆಲ್ಲ ಹಾಕಿ ಅಕ್ರಮ ಸಕ್ರಮಣಕ್ಕೆ ಅರ್ಜಿ ಕೊಟ್ಟಾಗ ಇವರಿಗೆ ಸಕ್ರಮಣಕ್ಕೆ ಬಂತು. ಅದು ಆ ವಿಷಯವನ್ನು ನೋಡಿ ಇವರೇ ಹೇಳ್ತಾರೆ ಅರುಣರವರೇ. ನನ್ನ ಹೆಸರು ಅರುಣೇಂದ್ರ ಅಂತೇಳಿ, ಮಳೆಯಾರಲ್ಲಿ ವಾಸ ಆಗಿದ್ದೇನೆ. ನನ್ನ ತಾಯಿಗೆ ನಾವು ಸುಮಾರು 1948 ಬಂದ ಬಳಿ ಅಲ್ಲಿ ವಾಸ ಆಗಿದ್ದು. ನಮ್ಮ ತಂದೆ ಅಜ್ಜನ ಕಾಲದಲ್ಲಿ ಅವರು ಅಲ್ಲಿ ಜಾಗ ಎಲ್ಲ ಬಂದು ಸಿಕ್ಕಿದ್ದು. ಆ ಜಾಗದಿಂದ ನಾವಲ್ಲಿ ಡಿವೈಡ್ ಆಗಿ ಕೂತ್ಕೊಂಡಿದ್ದು. ನಮ್ಮ ಜಾಗದಲ್ಲಿ ಒಂದು 4 ಎಕರೆ ಜಾಗ ನನ್ನ ತಾಯಿ ಹೆಸರಲ್ಲಿ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿ 1992 ಇದಾಗಿತ್ತು. ಸೆಂಕ್ಷನ್ ಆಗಿ ಬಂದ ಜಾಗವನ್ನು ವೀರೇಂದ್ರ ಹೆಗ್ಡೆ ಅವರ ಒಬ್ಬ ಕೆಲಸ ಆಳು, ಅವರ ಹೆಸರು ಸುಭಾಷ್ ಅಂತೇಳಿ. ಸುಭಾಷ್ ಅಂತೇಳಿದವರು ಹೋಗಿ ಜಾಗ ಅಕ್ರಮ ಸಕ್ರಮಕ್ಕೆ ಸಿಟ್ಟಿಂಗ್ಗೆ ಕರೆದಾಗ ಅದು ಪೆಂಡಿಂಗ್ ಇಡಿ, ಅದು ಕೊಡೋದು ಬೇಡ ಅವರಿಗೆ ಅಂತೇಳಿ ಮಾಡಿದರು. ಅದರಲ್ಲಿ ಸುಮಾರು 400 ರಬ್ಬರ್ ಗಿಡ ನಾವು ಬೆಳೆಸಿ ಟ್ಯಾಪಿಂಗ್ ಬಂದಿತ್ತು. ಟ್ಯಾಪಿಂಗ್ ಬಂದಂಥ ಗಿಡಗಳನ್ನು ಅವರು ಬುಡದಿಂದಲೇ ಕತ್ತರಿಸಿ ಹಾಕಿ ಆ ರಬ್ಬರ್ಗಳನ್ನೆಲ್ಲ ತಗೊಂಡೋಗಿ ನಮಗೆ ಒಂದು 15,000 ರೂಪಾಯಿ, ನಿಮಗೆ ಆ ಕೆಲಸ ಮಾಡಿದ್ದಕ್ಕೆ 15,000 ರೂಪಾಯಿ ಕೊಡ್ತೇನೆ, ಅದು ಮತ್ತೆ ನೀವು ಪಟ್ಟೆ ಆದಮೇಲೆ ನಾನು ನಿಮಗೆ ಕೊಡ್ತೇನೆ, ದುಡ್ಡು ಕೊಡ್ತೇನೆ, ಬಾಕಿ ಕೊಡ್ತೇನೆ ಅಂತ ಹೇಳಿದರು. ಇದುವರೆಗೂ ಅಂಥ ಇದು ಪಟ್ಟೆ ಆಗಲಿಕ್ಕೂ ಬಿಡಲಿಲ್ಲ ನಮಗೆ. ನಮ್ಮ ತಾಯಿ ಆಸ್ತಿಯನ್ನು ಅವರು ಕಸ್ಕೊಂಡು ಫುಲ್ಲು ಅವ್ರು ಬೇಲಿ ಹಾಕ್ಕೊಂಡು ಸುಮಾರು ಒಂದು 35-40 ಎಕರೆ ಜಾಗದಷ್ಟು ಸರ್ಕಾರಿ ಭೂಮಿಯನ್ನೇ ಅವರು ಆಕ್ರಮಣ ಮಾಡಿಕೊಂಡು ಅಲ್ಲೇ ಫುಲ್ಲು ಬೇಲಿ ಹಾಕ್ಕೊಂಡು ಬಿಟ್ಟಿದ್ದಾರೆ. ಅದು ಬಳಿಯಾರು, ಧರ್ಮಸ್ಥಳದಿಂದ 2.5 ಕಿಲೋಮೀಟ್ರ್ ಮುಂದೆ. ಹೌದು, ಗೌರ್ಮೆಂಟ್ ಲ್ಯಾಂಡ್. ಅದೇ ಥರ ಸುಮಾರು ಜಾಗಗಳನ್ನು ಗೌರ್ಮೆಂಟ್ ಲ್ಯಾಂಡ್ಗಳನ್ನು ಇವರು ಅಲ್ಲಲ್ಲಿ ಜನಗಳು ಸುಮಾರು ಎಸ್ಟಿ ಜಾಗಗಳನ್ನು ಮನೆಯನ್ನು ಅವರಿಗೆ ಪಟ್ಟೆ ಆದಂಥ ಜಾಗವನ್ನು ಕೂಡ ಅವರನ್ನು ಅಲ್ಲಿಂದ ಎಬ್ಬಿಸಿ ಬಿಟ್ಟು. ಗೌರ್ಮೆಂಟ್ ಜಾಗ ಅಂತಂದರೆ ಅವರ ಹೆಸರಲ್ಲಿ ಇವಾಗ ಪಾಣಿ ಇದೆಯಾ? ಇಲ್ಲ ಇಲ್ಲ, ಅವರ ಇದರಲ್ಲಿ ಅವರ ಜನಗಳಿದ್ದಾರೆ. ಅವರು ಇದು ಏನನ್ನು ಇದು ನಕ್ಷೆ ನೋಡಿಕೊಂಡು ಇಷ್ಟಿಷ್ಟು ಈ ಸರ್ವೆ ನಂಬರ್ನಲ್ಲಿ ಇಷ್ಟಿಷ್ಟು ಜಾಗ ಇದೆ ಅಂತೇಳಿ ಅವರನ್ನು ಆ ಜಾಗದಿಂದ ಎಬ್ಬಿಸಿ ಬಿಡೋದು. ಎಬ್ಬಿಸಿ ಅವರನ್ನು ಎಲ್ಲೆಲ್ಲೇ ತಗೊಂಡೋಗಿ ಹಾಕ್ತಾರೆ. ಆಮೇಲೆ ಅವರನ್ನು ಆ ಜಾಗವನ್ನು ಅವರು ಫುಲ್ ಬೇಲಿ ಹಾಕಿಕೊಂಡು ಇದು ಮಾಡ್ತಾರೆ. ಫುಲ್ ಅವ್ರದ ಇದರಲ್ಲಿ ಅದು ವಸ್ತಲ್ಲಿ ಮಾಡಿಬಿಡ್ತಾರೆ. ನಮ್ಮನ್ನು ಅಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ, ನಮ್ಮ ಕೃಷಿಯನ್ನು ಕೂಡ ನಾಶ ಮಾಡಿಬಿಟ್ರು. ಕೇಳಿದ್ದಕ್ಕೆ ಕವಂದರನ್ನು ನಾವು ನಮ್ಮ ತಂದೆಯವರು ಹೋಗಿ ಕೇಳಿದರು. ಕೇಳುವಾಗ ಅವರು ಹೇಳಿದರು, ನಿನ್ನನ್ನು ಯಾರು ಬರಲಿ ಕೇಳಿದ್ರು ಅಂತೇಳಿ ಕೇಳಿದರು ಏಕವಚನದಲ್ಲಿ, ವೀರೇಂದ್ರ ಹೆಗ್ಡೆಯವರು. ಆಗ ಸುಭಾಷ್ ಅಂತೇಳಿ ಬರಲಿ, ಹಾಂ ನಡಿ ಅವನ ಹತ್ರ ನಡಿ, ನನ್ನ ಹತ್ರ ಯಾಕೆ ಬಂದಿದ್ಯಾ, ನಡಿ ಅವನಲ್ಲಿ ಹೋಗಿ ಮಾತಾಡು ಅಂತೇಳಿ ದಬ್ಬಾಳಿಸಿ ಕಳಿಸಿಬಿಟ್ರು. ತುಂಬ ಜನಗಳಿಗೆ ಆ ಥರ ಆಗಿದೆ. ಜನಗಳು ಅಲ್ಲಿ ವಾಸ ಆಗಿದ್ದವರು ಈಗ ಬಾಯಿ ಹೇಳುವಂಥ ಧೈರ್ಯ ಇಲ್ಲ, ಯಾರನ್ನು ಕೇಳುವಂಥ ಧೈರ್ಯ ಇಲ್ಲ ಯಾರಿಗೂ ಕೂಡ. ಅಂಥ ತುಂಬ ಮಂದಿ ಈಗಲೂ ಕೂಡ ಇದ್ದಾರೆ. ಅವರನ್ನು ಕೇಳಿಕೊಂಡಾಗ ನಮಗೆ ಹೋಗ್ಲಿಕ್ಕೆ ಭಯ ಆಗ್ತಾಯಿದೆ. ನಾವು ಹೋದರೆ ಅವರು ನಮ್ಮನ್ನು ಏನಾದರೂ ಮಾಡ್ಯಾರು ಅಂತ ಹೇಳುವವರೇ ಇರುವುದು ಹೆಚ್ಚು ವ್ಯಕ್ತಿ. ನನಗೆ ಬಂದಿಲ್ಲ, ಆದರೂ ಕೆಲವು ವ್ಯಕ್ತಿಗಳಿಗೆ ನಮ್ಮ ಇದಕ್ಕೆ ಬರಬಾರದು, ಬಂದರೆ ನಾವು ನಿಮ್ಮನ್ನು ಬಿಡುವುದಿಲ್ಲ ಅಂತೇಳಿ ಬೆದರಿಕೆ ಹಾಕಿದ್ದು ಉಂಟು. ಕೊನೆಯದಾಗಿ ನಿಮ್ಮ ಹೋರಾಟದ ಆದಿ ಏನು ಸರ್? ನಮಗೆ ನಮ್ಮ ಸರಕಾರಿ ಭೂಮಿ ಬಡವರಿಗೆ, ಭೂರಹಿತರಿಗೆ, ಅಂದರೆ ಭೂಮಿ ಇಲ್ಲದ ಎಷ್ಟೋ ಮಂದಿಗಳು ಈ ನಮ್ಮ ಧರ್ಮಸ್ಥಳದಲ್ಲಿ ಇನ್ನೂ ಕೂಡ ಇದ್ದಾರೆ. ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿಕೊಂಡು ಅವರಿಗೆ ದುಡಿದು ತಿಂದು, ಕೆಲವು ಆರೋಗ್ಯ ಇಲ್ಲದವರು, ಕೈಕಾಲು ಇದಿಲ್ಲದವರು, ಮನೆ ಏನಿಲ್ಲದವರು ತುಂಬ ಜನ ಇದ್ದಾರೆ. ಅಂಥವರಿಗೆ ಭೂಮಿ ಸಿಗುವ ಹಾಗೆ ಆಗಬೇಕು ಎಂಬುದೇ ನಮ್ಮ ಇದು ಹೋರಾಟ. ಅದು ಅವರಿಗೆ ಸಿಗಬೇಕಂತೇಳಿ ನಮ್ಮ ಹೋರಾಟ.